ರಸ್ತೆಯಲ್ಲಿ ಜನ ಹೇಳಲಿಕ್ಕೆ ಹತ್ತಿಲ್ಲ, ರಸ್ತೆ ಪಾರ್ಕಿಂಗ್ ಅಲ್ಲಿ ವೆಹಿಕಲ್ಸ್ ನ ರೋಡ್ ಅಲ್ಲಿ ನಿಲ್ಲಿಸ್ತಾ ಇದಾರೆ ಅಂದ್ರೆ ನಮ್ಮೂರು ಆಸ್ ಮಚ್ ಆಸ್ ಪಾಸಿಬಲ್ ಇದ್ದಾಗ ನಾವು ಒಂದೊಂದು ಏರಿಯಾಸ್ಗೆ ಒಂದು ASA ಡಿಸಿಗ್ನೇಟ್ ಮಾಡಿದ್ದೀವಿ, ಹೋಗ್ತಾ ಇರ್ತಾರೆ, ಅಲ್ಲಿ ತಗಿಸ್ತಾ ಇರ್ತಾರೆ. ಬಟ್ ಜನರಲ್ಲಿ ಮನೋಭಾವನೆ ಬರಬೇಕಲ್ಲ, ಅದು ಕೂಡ ಎಲ್ಲಿ ಅವರಿಗೆ ಜಾಗ ಇದೆ ಅದು ಎಲ್ಲ ಪಾರ್ಕಿಂಗಿಗೆ ಅನ್ನೋ ಮನೋಭಾವನೆ ಒಂದು. ಮತ್ತು ಈ ಮಂಗಳೂರಲ್ಲಿ ಅಷ್ಟು ಪಾರ್ಕಿಂಗ್ ಸ್ಪೇಸ್ ಇಲ್ಲದೆ ಇರೋದು, ವೆಹಿಕಲ್ಸು ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಪಾಪ್ಯುಲೇಷನ್ ಕೂಡ ಹೆಚ್ಚಾಗಿದೆ. ಸೊ ದಟ್ ಈಸ್ ಆಲ್ಸೋ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಟು ಎನ್ಫೋರ್ಸ್ ಅಲಾಂಗ್ ವಿತ್ ದಟ್. ಇವಾಗ ಒಂದು ನಾವು ಟೌಯಿಂಗೆ ವೆಹಿಕಲಿಗೆ ಕೂಡ ನಾವು ಇದು ಟೆಂಡರಿಂಗ್ ಮಾಡಿದ್ದೇವೆ, ಅತ್ತೆ ವೆಹಿಕಲ್ ಕೂಡ ಬರ್ತದೆ. ವಿ ವಿಲ್ ಅಗೇನ್ ಎನ್ಫೋರ್ಸ್ಮೆಂಟ್ ಮಾಡ್ತೇವೆ, ವೆಹಿಕಲ್ಸ್ ಟೋ ಎಲ್ಲ ಮಾಡಿ ವಿ ವಿಲ್ ಸ್ಟ್ರಿಕ್ಟ್ಲಿ ಎನ್ಫೋರ್ಸಿಂಗ್. ನಮ್ಮೂರು ಕೂಡ ಯಾವಾಗ ವೆಹಿಕಲ್ಸ್ ಇದೆ ಜಾಸ್ತಿ ಹೊತ್ತು ನಿಂತಿದೆ ಆವಾಗ ಲಾಕ್ ಕೂಡ ಮಾಡಿಸ್ತಾ ಇದ್ದಾರೆ. ಸೊ ವಿ ಆರ್ ಫೇಸಿಂಗ್ ಅವರ್ ಪ್ರಾಬ್ಲಮ್ಸ್ ಆಲ್ಸೋ, ಬಟ್ ಅವರ ಸಿಬ್ಬಂದಿಗಳು ದೇ ಆರ್ ಟ್ರೈಯಿಂಗ್ ದರ್ ಲೆವೆಲ್ ಬೆಸ್ಟ್. ಸ್ಟಿಲ್ ದರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಪರ್ಫಾರ್ಮೆನ್ಸ್ ಇರ್ತದೆ ಇಂಪ್ರೂವ್ಮೆಂಟಿಗೆ. ಅದು ಒಂದು ಇದೆ, ಬೈಕ್ಗಳೇ ಮಳೆಗಾಲ ಇಲ್ಲ ಅಂದರೂ ಕೂಡ ಎಲ್ಲ ಮಂಗಳೂರಲ್ಲಿ ಸ್ವಲ್ಪ ಎಲ್ಲರೂ ಜಾಸ್ತಿ ಕಾರ್ನೇ ಯೂಸ್ ಮಾಡೋದ್ರಿಂದ ತರ್ತಾರೆ, ಯಾವಾಗಲೂ ತರ್ತಾರೆ, ಇವಾಗಲೂ ಕೂಡ ಇದೆ. ಸೊ ಆ್ಯಸ್ ಯು ಸೆಡ್ ಮಳೆಗಾಲ ಆಗಿರೋದ್ರಿಂದ ಈವನ್ ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಇವಾಗಲ್ದಷ್ಟೇ ಅಲ್ಲ, ಯಾವಾಗಲೂ ದಿಸ್ ಇಸ್ ದ ಟೆಂಡೆನ್ಸಿ ವಿ ಹ್ಯಾವ್ ಸೀನ್. ಇವಾಗ ಏನಾಗ್ತದೆ, ಒಂದು ರೋಡಲ್ಲಿ ನಮ್ಮವರು ಬರ್ತಾರೆ, ಅವರಿಗೆ ಫೈನ್ ಹಾಕಿ ಕಳಿಸಿರ್ತಾರೆ, ಅಥವಾ ಒಂದೊಂದ್ಸಲ ವೀಲ್ ಲಾಕ್ ಮಾಡಿರ್ತಾರೆ. ಬಟ್ ಇನ್ನೊಂದು ಕಡೆ ಹೋಗಿ ಬರೋಷ್ಟೊಳಗೆ ಸೇಮ್ ಥಿಂಗ್ಸ್ ಹ್ಯಾಪನಿಂಗ್ ಅಲ್ಲ. ಇಂದ ಗೌರ್ಮೆಂಟ್ ಲೆವೆಲಿಂದ ಆಗಬೇಕು, ಪ್ರಪೋಸ್ ಆಗಿದೆ, ಪ್ಲ್ಯಾನ್ ಆಗಿದೆ, ಇಂಪ್ಲಿಮೆಂಟೇಷನ್ ಮಾನ್ಸ್ ದ ಬಜೆಟ್ ಕಮ್ಸ್ ಟೆಂಡರಿಗೆಲ್ಲ ಮಾಡಿ ಮಾಡ್ತಾರೆ. ಅದು ಮಾಡಿದಾಗ ಬೋತ್ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಂದರೆ ಸಿಟಿ ಬಸ್ ಸ್ಟ್ಯಾಂಡು ಅಲ್ಲಿಗೆ ಶಿಫ್ಟ್ ಆಗ್ತದೆ. ಆವಾಗ ಮೇಜರ್ ಪೋರ್ಷನ್, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಮೋರ್ ದೆನ್ 400 ಸಮಥಿಂಗ್ ಸರ್ವಿಸ್ ಬಸ್ಸಸ್ ಇದ್ದಾವೆ. ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ಸ್ ಕೂಡ, ಸಿಟಿ ಬಸ್ಸಸ್ ಕೂಡ 350+ ಇರಬೇಕು. ಸೊ ಅಷ್ಟು ಹ್ಯೂಜ್ ಲೆವೆಲ್ ಆಫ್ ಅಲಾಂಗ್ ವಿತ್ ದ KSRTC ಬಸ್ಸಸ್ಸು, ದೆನ್ ಕಾಸರಗೋಡು ಔಟ್ ಸೈಡ್ ಬಸ್ಸಸ್ ಎಲ್ಲ ಇರೋದ್ರಿಂದ ಸೊ ಎವ್ರಿಥಿಂಗ್ ವಿಲ್ ಬಿ ಶಿಫ್ಟೆಡ್. ಸೊ ಮೇಜರ್ ಜಂಕ್ ಆಫ್ ದ ಇದು ಟ್ರಾಫಿಕ್ಕು ಮೂವ್ ಆಗೋದ್ರಿಂದ ಸ್ವಲ್ಪ ಟ್ರಾಫಿಕ್ ನೋ ಡೌಟ್ ಈಸ್ ಔಟ್ ಆಗ್ತದೆ. ಅಬ್ಬನಕಟ್ಟೆಗೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಪ್ರಪೋಸ್ಡ್ ಸ್ಮಾರ್ಟ್ ಸಿಟಿಯಲ್ಲಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ ಹೇಳಿದ್ದಾರೆ. ಸೊ ಅವರು ಎಲ್ಲ ಟೆಂಡರಿಂಗ್ ಮಾಡಿ ಅದು ಬರ್ತದೆ, ಇಟ್ ಮೀ ಟೈಪ್ಸ್ 2-3 ಇಯರ್ಸ್ ಆಗ್ಬೋದು ಎಲ್ಲ ಫೈನಲೈಸ್ ಆಗಿ ಎಲ್ಲ ಅದಕ್ಕೆ ಬರಲಿಕ್ಕೆ. ಅಲ್ಲ, ರಸ್ತೆಗಳನ್ನ ವಿಸ್ತರಣೆ ಮಾಡಿದರೆ ಕೂಡ ಅಂತ ಹೇಳಿದರೆ ನೋ ಡೌಟು, ರಸ್ತೆಗಳನ್ನ ಮಾಡಿದರೆ ಸ್ವಲ್ಪ ಇನ್ನು ಈಸಿ ಮೂಮೆಂಟ್ ಆಫ್ ಟ್ರಾಫಿಕ್ ಆಗ್ತದೆ. ಅಟ್ ದ ಸೇಮ್ ಟೈಮ್ ರಸ್ತೆ ಅಗಲೀಕರಣ ಆದ ತಕ್ಷಣ ಅದನ್ನು ಕೂಡ ಟ್ರಾಫಿಕ್ಕಿಗೆ ವೆಹಿಕಲ್ನ ಪಾರ್ಕಿಂಗ್ ಮಾಡಲಿಕ್ಕೆ ಇಂಪ್ರೂಚ್ ಆಗದಿದ್ದಂಗೆ ಸ್ವಲ್ಪ ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕಾಗ್ತದೆ. ಸೊ ಇಟ್ ಆಲ್ ಡಿಫ್ರೆಂಟ್, ನಾವು ಒಬ್ಬರೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಟ್ರಾಫಿಕ್ ರೆಗ್ಯುಲೇಷನ್ ಆ್ಯಂಡ್ ಸೇಫ್ಟಿ ಆ್ಯಂಡ್ ಇಂಪ್ರೂವ್ಮೆಂಟ್ ಅದರ್ ಡಿಪಾರ್ಟ್ಮೆಂಟ್ ಕೋಆಪರೇಷನ್ ಕೂಡ ಬೇಕಾಗ್ತದೆ. ಅದು ಸಿಗ್ತಾ ಇದೆ, ಇನ್ನೂ ಚೆನ್ನಾಗಿ ಆದರೆ ಇನ್ನೂ ಚೆನ್ನಾಗಿ ಆಗ್ತದೆ. ಈ ಟ್ರಾಫಿಕ್ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕೆ ಅಂತ ಹೇಳಿದರೆ ದೇರ್ ಆರ್ ಇನ್ ಟ್ರಾಫಿಕ್, ದೇರ್ ಆರ್ ಟ್ರಾಫಿಕ್ ಸೇಫ್ಟಿ ಇದೆ, ರೆಗ್ಯುಲೇಷನ್ ಇದೆ, ಇಂಪ್ರೂವ್ಮೆಂಟ್ ಇರ್ತದೆ. ಸೊ ಟ್ರಾಫಿಕ್ ರೆಗ್ಯುಲೇಷನ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಡೇ ಟು ಡೇ ಅದು ಯಾವಾಗಲೂ ಆಗೋದೇ. ನಮ್ಮದು ಆಟೋಮೇಷನ್ ಸೆಂಟರ್ ಇದೆ, ಆಟೋಮೇಷನ್ ಸೆಂಟರಲ್ಲಿ ಡೇ ಟು ಡೇ ನಮ್ಮದು ಟೋಟಲ್ 93 CCTV ಕ್ಯಾಮ್ರಾಸ್ ಇದೆ. ಅದ್ರ ಮೂಲಕ ಕೂಡ ನಾವು ನೋಡಿ ಫೈನ್ಸ್ ಹಾಕ್ತಾ ಇದ್ದಾರೆ. ಅಲಾಂಗ್ ವಿತ್ ದಟ್ ನಮ್ಮ ಸಿಬ್ಬಂದಿಗಳು ಕೂಡ ಆನ್ ದ ಸ್ಪಾಟ್ ಯಾರ್ಯಾರು ಇರ್ತಾರೆ ಅವರು ಫೋಟೋಸ್ ತೊಗೊಂಡು ಬಂದು ಅದರಲ್ಲಿ ಕೂಡ ಕೇಸಸ್ ಹಾಕ್ತಾರೆ. ನಮ್ಮವರು ಇಂಟರ್ಸೆಪ್ಟರ್ ವೆಹಿಕಲ್ಸು ಮತ್ತು ಅಂದರೆ ಓನ್ ಎವ್ರಿ ASI ಆ್ಯಂಡ್ ಎಬೋ ಆಫೀಸರ್ಸಿಗೆ ನಾವು ಮಲ್ಟಿಫಂಕ್ಷನಲ್ ಡಿವೈಸಸ್ ಕೊಟ್ಟಿದ್ದೇವೆ, ಅದರಲ್ಲಿ ಕೂಡ ಕೇಸಸ್ ಹಾಕ್ತಾ ಇದ್ದಾರೆ. ಮತ್ತು ಮೊನ್ನೆ ನಾವು 9480802303 ಅಂತ ಹೇಳಿ ಒಂದು ಮೊಬೈಲ್ ನಂಬರ್ನ ಕೊಟ್ಟಿದ್ದೇವೆ ವಾಟ್ಸಪ್ಪಲ್ಲಿ, ಅದರಲ್ಲಿ ಕೂಡ IMB ವಯೋಲೇಷನ್ಸ್. ಸೊ ಈ ಥರ ಎನ್ಫೋರ್ಸ್ಮೆಂಟು ನಾವು ಮಾಡ್ತಾಯಿದ್ದೇವೆ. ಡೇ ಟು ಡೇ ನಾವು ಡ್ರೈವ್ ಕೇಸಸ್ನ ಮಾಡ್ತಾಯಿದ್ದೇವೆ, ಸ್ಪೆಷಲ್ ಡ್ರೈವ್ ಕೇಸಸ್ ಕೂಡ ಮಾಡ್ತೇವೆ. ದಟ್ ಈಸ್ ಪಾರ್ಟ್ ಆಫ್ ಎನ್ಫೋರ್ಸ್ಮೆಂಟ್ ಅಂತ ಆಗ್ತದೆ. ಅಲಾಂಗ್ ವಿತ್ ಎನ್ಫೋರ್ಸ್ಮೆಂಟ್ ನಾವು ಸೇಫ್ಟಿ ಮಾಡಲಿಕ್ಕೆ ಮತ್ತು ಇಂಪ್ರೂವ್ಮೆಂಟಿಗೆ M-TRAC-2-FACE ಇದೆ ನಮ್ಮದು ಅಂತ ಹೇಳಿದರೆ, ಲಾಸ್ಟ್ ಇಯರ್ ನಾವು 2 crore ಬಜೆಟಲ್ಲಿ ವೇರಿಯಬಲ್ ಮೆಸೇಜ್ ಸೈನ್ ಬೋರ್ಡ್ಸು ಮತ್ತು ವೇರಿಯಸ್ ಟ್ರಾಫಿಕ್ ಕೋನ್ಸು ಪೇಂಟ್ಸು ಏನೇನಿತ್ತು ಅದನ್ನು ನಮಗೆ ಎಷ್ಟು ಬರ್ತು 2 crore ವಿ ಹ್ಯಾವ್ ಡನ್. ದಿಸ್ ಇಯರ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಸೊ ದಟ್ ನಾವು ಜಾಸ್ತಿ ಟ್ರಾಫಿಕ್ ಎಕ್ವಿಪ್ಮೆಂಟ್ಸು ಅದು ಅಂತ ಹೇಳಿ. ಅಲಾಂಗ್ ವಿತ್ ಅಸ್ ಈವನ್ ಟ್ರಾಫಿಕ್ ವಾರ್ಡನ್ಸು ಕೂಡ ದೇ ಆರ್ ಹೆಲ್ಪಿಂಗ್ ಅಸ್ ಟು ಈಸ್ ಔಟ್ ದ ಇದು. ಟ್ರಾಫಿಕ್ ಅಡ್ವೈಸರಿ ಕಮಿಟಿ ಇದೆ. ಸೊ ಇನ್ ಬಿಟ್ವೀನ್ ನಾವು ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್, ಸಿ ವಿ ಆರ್ ಕಮ್ಸ್ ಓನ್ಲಿ ಆಸ್ ಎನ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ. ಇಂಪ್ರೂವ್ಮೆಂಟಿಗೆ ಸ್ಕೋಪ್ ಇರೋದು ವ್ಯಾನ್ ಇಟ್ ಕಮ್ಸ್ ದ ಮನಿ ಮತ್ತು ಅದರ್ಸಿಂದ ಬಂದಾಗ ಇಟ್ ಕ್ಯಾನ್ ಬಿ ಡನ್ ಮೋರ್. ಅಲಾಂಗ್ ವಿತ್ ದಟ್ ಆಲ್ಸೋ ಈ ಹಿಂದೆ ನಮ್ಮ ಸಿಟಿ ಸರ್ವಿಸ್ ಸರ್ ಇದ್ದಾಗ ಕೂಡ ಒಂದೇ ಓವರಾಲ್ ಡಿಪಾರ್ಟ್ಮೆಂಟಲ್ ಆಫೀಸರ್ಸ್ ಮಾಡಿದ್ರು. ಮೊನ್ನೆ ಕೂಡ ಆನ್ 7th of June ವಿಪುಲ್ ಸರ್ ಸಿಟಿ ಸರ್ ಹೋಗ್ರಲ್ಲ, ಅವರು ಕೂಡ ಎಲ್ಲ ಡಿಪಾರ್ಟ್ಮೆಂಟಲ್ ಆಫೀಸರ್ಸ್ಗೆ ಕರೆದು ಕೂಡ ಮೀಟಿಂಗ್ ಮಾಡಿದ್ದಾರೆ, ವಾಟ್ ಕೋಆಪರೇಷನ್ ವಿ ನೀಡ್ ಅಂತ ಹೇಳಿ.
ಎಲ್ಲ ಜಂಕ್ಷನ್ ಇಂಪ್ರೂವ್ಮೆಂಟ್ಗೆ ಮಿನಿಮಮ್ ಚೇಂಜಸ್ ಏನು ಮಾಡ್ಬೋದು, ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್, ಬಟ್ ಆಸ್ ಐ ಹ್ಯಾವ್ ಆಲ್ರೆಡಿ ಸೆಡ್, ಸ್ಟಿಲ್ ದೆರ್ ಇಸ್ ಎ ಲಾಟ್ ಆಫ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್, ವಿ ವಿಲ್ ಡೆಫಿನೆಟ್ಲಿ ಡು. ಸೊ ಕಾರ್ಯಕ್ರಮ ಅಂತ ಹೇಳಿದರೆ ಇವಾಗ ಹೇಳಿದೆ ಅಲ್ಲ, ಟೋಯಿಂಗ್ ಮಿಷನ್ನು, ಮತ್ತು ನಮ್ಮೂರೆಲ್ಲ ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಎಲ್ಲ ಜನರಲಿ ಮಾಡ್ತಾ ಇರ್ತವೆ. ಅದು ಬಿಟ್ಟು ನಮ್ಮೂರಿಗೆ ಟ್ರಾಫಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಸ್ವಲ್ಪ ಟ್ರೈನಿಂಗ್ ಮಾಡಿಕೊಂಡು ಬರ್ತಾರೆ. ನಂಬರ್ ಪ್ಲೇಟ್ ಇಲ್ಲದೇವ್ರು ಸಿಕ್ಕಿದ್ರೆ ಅಂತ ಹೇಳಿದ್ರೆ 100% ದೇ ಆರ್ ಕ್ಲೀನಿಂಗ್ ಆಯಿತು. ವಿತೌಟ್ ನಂಬರ್ ಪ್ಲೇಟ್ ಬಂದವರಿಗೆ ನಾನು ವಿತೌಟ್ ನಂಬರ್ ಪ್ಲೇಟ್ ಆ್ಯಂಡ್ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಕೂಡ ಕೇಸಸ್ಸು ಸ್ಪೆಷಲ್ ಡ್ರೈವ್ಸಲ್ಲಿ ಅದು ಕೂಡ ಮ್ಯಾಕ್ಸಿಮಮ್ ಮಾಡ್ತಾ ಇದ್ದೇವೆ. ಆ ಥರ ಮಾಡಿದಾಗ ನಾವು ಇಫ್ ಯು ವಿ ಹ್ಯಾವ್ ಫೌಂಡ್ ಎನಿಬಡಿ ವಿತೌಟ್ ನಂಬರ್ ಪ್ಲೇಟ್ಸ್ ಅಥವಾ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸು ಸಿಕ್ಕಿದ್ರು ಅಂತ ಹೇಳಿದರೆ ಅವರು ತರೋ ಚೆಕ್ ಮಾಡ್ತಾ ಇದ್ದಾರೆ ವೆದರ್ ನಂಬರ್ ಪ್ಲೇಟ್ಸ್ ಟ್ಯಾಂಪರ್ ಆಗಿದೆಯಾ ಅಥವಾ ಜೆನ್ಯೂನ್ ವಾಟ್ ಇಸ್ ದ ರೀಸನ್ ಅಂತ ಹೇಳಿ ಆ ಥರ ಮೆಜರ್ಸು ಕೂಡ ಹೇಳಿ ಸ್ಟ್ರಿಕ್ಟ್ಲಿ ನಾವು ವಿ ಹ್ಯಾವ್ ಟೋಲ್ಡ್ ದಮ್ ಟು ಎನ್ಫೋರ್ಸ್ ಇಟ್. ಮತ್ತು ಡಿ ಎಲ್ ನಂಬರ್ಸು ಕೂಡ ನಮ್ಮ ರಿಸಿಪ್ಟ್ಸಲ್ಲಿ ಕೊಡ್ತಾರಲ್ಲ ಮಲ್ಟಿ ಫಂಕ್ಷನಲ್ ಡಿವೈಸಸ್ದಲ್ಲಿ ಕಂಪಲ್ಸರಿ ಹಾಕಿ, ಸೊ ದಟ್ ವೆದರ್ ದ ಆರ್ ದ ರಿಪೀಟೆಡ್ ಅಫೆಂಡರ್ಸ ಏನು ಅಂತ ಗೊತ್ತಾಗ್ತದೆ ಅಂತ ಕೂಡ ನಾನು ಹೇಳಿದ್ದೀನಿ. 93 ಅರ್ಲಿ ಇಟ್ ವಾಸ್ 85 ಇತ್ತು 2015, 2015ನಲ್ಲಿ 15 ಹಾಕ್ಸಿದ್ದು 18, 2017ನಲ್ಲಿ 95 ಆಟೋಮೇಷನ್ ಸೆಂಟರ್ ಅಂತ ಮಾಡಿದರು ಎಂಟ್ರ್ಯಾಕ್ ಪ್ರಾಜೆಕ್ಟಲ್ಲಿ, ಆವಾಗ ಕೂಡ ಮಾಡಿದ್ದಾರೆ. ಟೋಟಲ್ 93 ಇದ್ದಾವೆ. ಅದು ಕೆಲವೊಮ್ಮೆ ಮಳೆ ಇದರಲ್ಲಿ ಸ್ವಲ್ಪ ಹೋಗ್ತಾ ಇರ್ತದೆ, ರೆಡಿ ಮಾಡ್ತಾಯಿರ್ತಾರೆ. ಕೊಟ್ಟಿದ್ದೀನಿ ಹೋಗಿ ಆಫೀಸ್ ಟೈಮ್ 93. ಈ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಹೇಳಿದರೆ ಇಟ್ಸ್ ಮೇನ್ಲಿ ಆ್ಯಸ್ ಐ ಹ್ಯಾವ್ ಸೀನ್, ಒಂದು ಮಳೆ ಇರೋದ್ರಿಂದ ಟ್ರಾಫಿಕ್ ಮೂಮೆಂಟ್ಸ್ ಆಟೋಮೆಟಿಕಲಿ ಬಿಕಮ್ಸ್ ಜಾಮ್, ಸ್ಲೋ ಆಗ್ತಾ ಇದೆ. ಅದು ಇಮಿಡಿಯೇಟಲ್ಲಿ ಇದ್ದಾಗ ನಮ್ಮ ಇನ್ಸ್ಪೆಕ್ಟ್ರೆ ಸ್ಪಾಟಿಗೆ ಹೋಗ್ತಾ ಇದ್ದಾರೆ, ಎಷ್ಟು ಈಸ್ ಮಾಡಲಿಕ್ಕೆ ಆಗ್ತದೆ ಅದು ಒಂದು ಈಸ್ ಮಾಡಿದ್ದೇವೆ. ಮತ್ತು ಸಿಗ್ನಲ್ ಲೈಟ್ಸು ನಮ್ಮದು ಸರಿಯಾಗಿ ಸಿಂಕ್ರನೈಸ್ ಆಗಲಿಲ್ಲ, ಸಿಗ್ನಲ್ ಲೈಟ್ಸ್ ಇದೆ ಮತ್ತು ಕೆಲವೊಂದು ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಈ ಸಲ ನಾವು ಮೇಂಟೆನೆನ್ಸಿಗೆ ಕೊಟ್ಟು ಅದನ್ನೆಲ್ಲ ಸರಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಅಟ್ ದ ಸೇಮ್ ಟೈಮ್ ಇವಾಗ 2018-19 ಆ್ಯಕ್ಷನ್ ಪ್ಲ್ಯಾನಲ್ಲಿ ಕೂಡ ನಾವು ಸಿಗ್ನಲ್ ಲೈಟ್ ಅಪ್ಗ್ರೇಡೇಷನ್ ಕೂಡ ಮಾಡಬೇಕಂತ ಅದನ್ನು ಕೊಟ್ಟಿದ್ದೇವೆ. ಅದು ಎಲ್ಲ ಸಿಂಕ್ರನೈಸ್ ಮಾಡಬೇಕು ಅಂತ ಹೇಳಿ. ಜಾಮ್ಸ್ ಆದಾಗ ಓನ್ಲಿ ಥಿಂಗ್ ಅಟ್ ದ ಬೆಸ್ಟ್ ನಾವು ಐದರ್ ವಿ ಹ್ಯಾವ್ ಟು ಡೈವರ್ಟ್ ಮಾಡ್ತಾ ಇದ್ದೀವಿ, ಇಲ್ಲ ಸಮಟೈಮ್ಸ್ ಜಾಮ್ಸ್ ಆರ್ ಮೇ ಬಿ ಡ್ಯೂ ಟು ವೇರಿಯಸ್ ರೀಸನ್ಸ್. ಸಮಟೈಮ್ಸ್ ಮೊನ್ನೆ ಒಂದಾಗಿರ್ತದೆ, ಒಬ್ಬೊಂದು ವೆಹಿಕಲ್ ಮೇನ್ ವೆಹಿಕಲ್ ದೊಡ್ಡ ವೆಹಿಕಲ್ ಕೆಟ್ಟೋಗಿರ್ತದೆ, ಅದ ಆಲ್ ಆಫ್ ಎ ಸಡನ್ ಮಟ್ ಯು ವಿಲ್ ಡ್ಯೂ ಟು ಇನ್ ವೆಹಿಕಲ್ ತೊಗೊಂಡು ಬರಬೇಕು. ಸೊ ಇಟ್ ಟೇಕ್ಸ್ ಟೈಮ್. ಜಾಮ್ ಆದಾಗ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಡೂ ಇಟ್. ಪಂಪಲ್ಲಲ್ಲಿ ಅದೆಲ್ಲ ಫ್ಲೈಓವರ್ ಎಲ್ಲ ಮುಗಿದಿಲ್ಲ, ಅಲ್ಲಾದಾಗ ಆಟೋಮೆಟಿಕಲಿ ಮಳೆ ಬಂದಾಗ ಜಾಮ್ ಆಗ್ತದೆ. ಮತ್ತು ಯು ನೋ ದ ಟೋಪೋಗ್ರಫಿ ಆಫ್ ಮ್ಯಾಂಗ್ಳೂರ್ ಸಿಟಿ ಇಸ್ ಸ್ವಲ್ಪ ಈ ಥರ ಇದೆ. ಅಲಾಂಗ್ ವಿತ್ ನಮ್ಮ ಜೊತೆ ನಾವು ಕೆಲಸ ಮಾಡೋದ್ರ ಜೊತೆಗೆ ಇಟ್ ರಿಕ್ವೈರ್ಸ್ ದ ಕೋಆಪರೇಷನ್ ಫ್ರಮ್ ದ ಪಬ್ಲಿಕ್ ಆಲ್ಸೋ, ದಟ್ ಅವೇರ್ನೆಸ್ ಶುಡ್ ಬಿ ದೇರ್ ಎವ್ರಿಬಡಿ. ಹೇಗೆ ನಾನು ಹೋದರೆ ಆಯಿತು, ನಾನು ಎಲ್ಲರೂ ಬೇಗ ಹೋಗಬೇಕು, ಎಲ್ಲರೂ ಬೇಗ ಹೋಗ್ಬೇಕಂತ ಹೇಳಿದ್ರೆ ಸಮ್ ಕಾಂಪ್ರಮೈಸಸ್ ಆಗೇ ಆಗ್ತದೆ ಅಲ್ಲ. ಅಂತಿಲ್ ಅನ್ಲೆಸ್ ಸಿವಿಕ್ ಸೆನ್ಸ್ ಇದ್ದರೆ ವಿ ಕ್ಯಾನ್ ಈವನ್ ಡೂ ಮೋರ್.